ಎಪಿ ನಗರ ಠಾಣೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್. ಕೆಲವೇ ಹೊತ್ತಲ್ಲಿ ದರ್ಶನ್ ಸೇರಿ ನಾಲ್ವರು ಕೋರ್ಟ್ಗೆ ಹಾಜರ್. ಕೊಲೆ ಕೇಸಲ್ಲಿ ನಟನಿಗೆ ಜೈಲು ಬಹುತೇಕ ಫಿಕ್ಸ್. ಹೆಚ್ಚುವರಿ ಕಸ್ಟಡಿಯಲ್ಲೂ ಆರೋಪಿಗಳ ಕಳ್ಳಾಟ. ಪೊಲೀಸರ 8 ಪ್ರಶ್ನೆಗಳಿಗೂ ಉತ್ತರಿಸಿದೆ ಗಪ್ಚುಪ್. ಇತ್ತ ಪರಪ್ಪನ ಅಗ್ರಹಾರದಲ್ಲಿ ನಿದ್ದೆ ಇಲ್ಲದೆ ರಾತ್ರಿಯಿಡೀ ಪವಿತ್ರ ಗೋಳಾಟ. ಶ್ರೀಮಂತರು ಶಕ್ತಿಶಾಲಿಗಳಿಂದ ಕಾನೂನು ಉಲ್ಲಂಘನೆ. ಇವರ ಹಿಂಸಾತ್ಮಕ ಕ್ರಿಯೆಗಳಿಗೆ ಹಲವರ ಬದುಕು ನಾಶ ಅಂದರು ರಮ್ಯಾ. ದರ್ಶನ್ ವಿರುದ್ಧ ರಾಂಗ್ ಆದ ರಾಮ್ ಗೋಪಾಲ್. ಪ್ರಜ್ವಲ್ ಬಳಿಕ ರೇವಣ್ಣ ಹಿರಿಯ ಪುತ್ರ ಸೂರಜ್ಗೆ ಸಂಕಷ್ಟ. ಲೈಂಗಿಕ ದೌರ್ಜನ್ಯ ಆರೋಪಿಸಿ ಇವತ್ತು ಯುವಕನ ಕಂಪ್ಲೇಂಟ್. ಇತ್ತ ಸಂತ್ರಸ್ತನ ವಿರುದ್ಧವೇ ಎಂಎಲ್ಸಿ ಆಪ್ತನಿಂದ ದೂರು. ಸೂರಜ್ ಬಗ್ಗೆ ನನ್ನ ಹತ್ರ ಕೇಳಬೇಡಿ ಅಂದರು ಎಚ್ಡಿಕೆ. ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಅಂತ ಬಂಡೆಪ್ಪ ಆರೋಪ. ಸಂತ್ರಸ್ತನಿಂದ ಯಾವುದೇ ದೂರು ದಾಖಲಾಗಿಲ್ಲ ಅಂದರು ಪರಮೇಶ್ವರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.